ಪ್ರಕಟಣೆಯನ್ನು ಕೂಡ ಈಗ ಹೊರಡಿಸಲಾಗಿರುವಂಥದ್ದು. ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ರೇಣುಕಾಚಾರ್ಯ ಸಹೋದರ ಪುತ್ರನ ನಿಗೂಢ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಸೋಮವಾರ ಬೆಳಿಗ್ಗೆ 6:48ಕ್ಕೆ ಹೊನ್ನಾಳಿ ಪಟ್ಟಣದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಚಂದ್ರಶೇಖರ್ ಚಲಾಯಿಸ್ತಾ ಇದ್ದಂಥ ಕ್ರೇಟಾ ಕಾರು ಇದುವರೆಗೂ ಪತ್ತೆ ಆಗಿಲ್ಲ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಚಿಂಗ್ ಅನ್ನು ಮಾಡಲಾಗ್ತಾ ಇದೆ. ಆದರೆ ಯಾವುದೇ ರೀತಿಯ ಸುಳಿವು ಸಿಗದೆ ಇರೋದು ಕುಟುಂಬಸ್ಥರಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಇನ್ನು ಗೌರಿಗದ್ದೆಗೆ ತೆರಳಿದ ನಂತರ ಅಲ್ಲಿಂದ ಬಂದು ಅವರ ಫ್ರೆಂಡ್ಸ್ ಜೊತೆ ಕೂಡ ಅವರು ಮಾತನಾಡಿದ್ದಾರೆ. ಆದರೆ ಹೊನ್ನಾಳಿಯಲ್ಲೇ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಅವರು ಚಲಿಸ್ತಾ ಇದ್ದಂಥ ಕ್ರೇಟಾ ಕಾರ್ನ ಸುಳಿವು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಏನಾಗಿರಬಹುದು ಅನ್ನುವಂಥ ಆತಂಕ ಇದೆ. ಚಂದ್ರಶೇಖರನ್ನ ನೆನೆದು ಕಣ್ಣೀರನ್ನು ಹಾಕಿದ್ದಾರೆ ಶಾಸಕ ರೇಣುಕಾಚಾರ್ಯ ಅವರು. ರೇಣುಕಾಚಾರ್ಯ ಸಹೋದರನ ಪುತ್ರ ನಿಗೂಢ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರಲ್ಲಿ ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ತಂಕ ಮನೆ ಮಾಡಿದೆ. ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಶಾಸಕ ರೇಣುಕಾಚಾರ್ಯ ಅವರು ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ತಮ್ಮ ಪ್ರೀತಿಯ ಸಹೋದರನ ಮಗ ಚಂದ್ರಶೇಖರ್ ನಾಪತ್ತೆ ಆಗಿರೋದ್ರಿಂದ ಇಡೀ ಕುಟುಂಬಸ್ಥರಲ್ಲೇ ಆತಂಕ ಮನೆ ಮಾಡಿದೆ. ಅವರು ಚಲಿಸ್ತಾ ಇದ್ದಂಥ ಕ್ರೇಟಾ ಕಾರ್ನ ಸುಳಿವು ಕೂಡ ಇಲ್ಲ. ಇನ್ನು ಹೊನ್ನಾಳಿಯಲ್ಲಿ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ಏನಾಗಿರಬಹುದು ಅನ್ನುವಂಥ ಆತಂಕ ಸಹಜವಾಗಿದೆ. ಇನ್ನು ಪೊಲೀಸ್ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ ಕಾರು ಪತ್ತೆಗಾಗಿ. ಜೊತೆಗೆ ಚಂದ್ರಶೇಖರ್ ಅವರ ಫೋಟೋ, ಅವರ ಎಲ್ಲ ವಿವರಗಳನ್ನು ಹಾಕಿ ಸರ್ಚ್ ಕೂಡ ಮಾಡಲಾಗ್ತಾ ಇದೆ. ಇನ್ನು ಸಹೋದರನ ಪುತ್ರ ನಾಪತ್ತೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. 11:30ಕ್ಕೆ ಜವಾಹರ್ಲಾಲ್ ನೆಹರು ಇಂಜಿನಿಯರಿಂಗ್ ಕಾಲೇಜ್ ಜೇನ್ಸ್ ಅಲ್ಲಿ ಅವನ ಫ್ರೆಂಡ್ ಸ್ನೇಹಿತರು ನಮ್ಮ ಕರೆ ಮಾಡಿದ್ದಾನೆ. 11:30ಕ್ಕೆ ಮಾತಾಡಿದ್ದಾನೆ. ಕರಿ ಪ್ಯಾಂಟು, ಬಿಳಿ ಶರ್ಟು, ಕೇಸರಿಟ್ ಅವೆಲ್ಲ ಕೆಂದು ಡ್ರೈವಿಂಗ್ ಮಾಡ್ಕೊಂಬಂದು ಕ್ರೇಟಾ ಗಾಡಿ ಬೆಳಗ್ಗೆ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದ್ರೆ ಎಲ್ಲ ರೀತಿ ಸರ್ವ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲಿ ಮಾಹಿತಿ ಸಿಗ್ತಾಯಿಲ್ಲ, ಕಾರು ಸಿಗ್ತಾಯಿಲ್ಲ. ಪ್ರತಿಯೊಬ್ಬರು ಆತ್ಮಸ್ಥರು ಬೆಳಗ್ಗೆ ನನ್ನ ಕರ್ತವ್ಯ ಅಂತೇಳಿ ಕನ್ನಡ ರಾಜ್ಯೋತ್ಸವದಲ್ಲಿ ಎಷ್ಟೇ ಭಾರ ದೇಹ ಮನಸ್ಸು ಭಾರ ಇದ್ದರೂ ತಾಯಿ ಭುವನೇಶ್ವರಿ ಮೆರವಣಿಗೆಯಲ್ಲಿ 2:00 ನ್ಯಾಮತಿಯಲ್ಲಿ ಪಾಲ್ಗೊಂಡು ಬಂದೆ. ಎಲ್ಲ ಹಳ್ಳಿ ಕಾರ್ಯಕರ್ತರು ಮುಖಂಡರು ಬೆಳಗ್ಗೆಯಿಂದ ಜನ ಬಂದು ಎಲ್ಲ ಆತ್ಮಸ್ಥರು ತುಂಬ್ತಾರೆ. ಎಲ್ಲ ಅವ್ರವ್ರ ಹಳ್ಳಿಗಳಿಗೆ ಅವರೇ ದೇವ್ರು ಕೇಳಿಸೋದು, ಸ್ವಾಮಿ ಕೇಳಿಸೋದು ಎಲ್ಲ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಮುಖಂಡರು. ಪ್ರತಿಯೊಬ್ಬರು ಆತ್ಮವಿಶ್ವಾಸ ಮೂಡಿಸ್ತಿದ್ದಾರೆ. ನಾವು ಚುನಾವಣೆ ಸೋತಲ್ಲಿ ಇಷ್ಟು ಯೋಚನೆ ಮಾಡಿದ್ದಿಲ್ಲ. ನಮ್ಮ ಮನೇಲಿ ಭಾಳ ತದ್ವಿರುದ್ಧ ಭಾಳ ಒಳ್ಳೆಯ ಸೌಮ್ಯ ಸ್ವಭಾವ, ಒಂದು ಕೆಟ್ಟ ಶಬ್ದ ಬರೋಲ್ಲ ಒಂದು ಬಾಯಲ್ಲಿ. ಅಷ್ಟು ಎಲ್ಲರ ಜೊತೆ ಮಿಕ್ಸಾಗಿ ಓಡಾಟ ಮಾಡಿದೆ, ಪ್ರತಿಯೊಂದು ಕಾರ್ಯಕ್ರಮ ಪಾಲ್ಗೊಳ್ತಿದ್ದ. ಎಲ್ಲರೂ ನನಗೆ ಹಳ್ಳಿಗಳಿಗೆ ಹೋದಾಗ ಸರ್ ಚಂದ್ರು ಭಾಳ ಚೆನ್ನಾಗಿ ಮಾತಾಡ್ತಾನೆ, ಯುವಕರು ಹಿರಿಯರಿಗೆ ಎರಡು ಕೈ ನಮಸ್ಕಾರ ಮಾಡ್ತಾನೆ, ಅಜ್ಜಿಯರಿಗೆ ತಾಯಿಯಂದ್ರಿಗೆ ಅಂತ ಹೇಳ್ತಾರೆ. ಟೈಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ.